ಬೇಕಿ ಹರಿಪ್ರಸಾದ್ ಅವರ ಗೋದ್ರಾ ದುರಂತದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಬಳಿಕ ಬಿಜೆಪಿಯ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿ ಅವರು ಕಾಂಗ್ರೆಸ್ ನೀತಿನೇ ಹಾಗೆ ಭಾರತವನ್ನು ವಿಭಜನೆ ಮಾಡೋದು ನಲವತ್ತು ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣಕರ್ತರಾಗಿದ್ದಾರೆ ಅವರು ಕಾಂಗ್ರೆಸ್ ಈಗಲೂ ಅಂತಹ ಸಂಚು ಮಾಡಿರೋ ಸಾಧ್ಯತೆ ಇದೆ ಅಂತ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿ ಟಿ ರವಿ ಚಿಕ್ಕಮಗಳೂರಿನಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ರಲ್ಲ ಕರ್ನಾಟಕದಲ್ಲೂ ಕೂಡ ಗೋಧ್ರಾ ದುರಂತ ನಡಿಬಹುದು ಅಂತ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಮಮಂದಿರ ಉದ್ಘಾಟನೆ ಸಂಬಂಧ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಸಂಬಂಧ ಸಿಟಿ ರವಿ ಅವರು ಕೂಡ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಏನು ಹೇಳ್ತಿರೋದು ಸಹ ಅವರಿಂದಾನೆ ಕೇಳೋಣ ಸರ್ ನಮಸ್ತೆ ಸರ್ ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಈ ಮಧ್ಯೆ ಕಾಂಗ್ರೆಸ್ನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಿರುವಂಥದ್ದು ಇವತ್ತು ಕೂಡ ಹರಿಪ್ರಸಾದ್ ಅವರು ಮತ್ತೊಂದು ಗೋದ್ರೆ ಹತ್ಯಾಕಾಂಡದ ಪ್ರಕರಣ ನಡೀಬಹುದು ಅಂತ ಇರುವಂಥದ್ದು ಹಾಗಾದ್ರೆ ಏನು ಹೇಳ ಕೊಟ್ಟಿದ್ದಾರೆ ಸರ್ ಇವರು ಇದರ ಇದರ ಅರ್ಥ ಏನ್ ಕೊಡುತ್ತೆ ಕಾಂಗ್ರೆಸ್ ನೀತಿಯೇ ಆಗಿದೆ ಭಾರತವನ್ನು ವಿಭಜನೆ ಮಾಡಿ ನಲವತ್ತು ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣಕರ್ತವಾಗಿ ಮೂರು ಮೂರು ನಾಲ್ಕು ಕೋಟಿಗೂ ಹೆಚ್ಚು ಜನ ನಿರ್ವಸ್ಥಿತರಾಗೋದಕ್ಕೆ ಕಾರಣಕರ್ತರಾದರು ಅವಾಗ ಸ್ವತಂತ್ರ ಕೊಡೋ ಸಂದರ್ಭದಲ್ಲಿ ಈಗಲೂ ಅಂಥ ಸಂಚು ಮಾಡಿರೋ ಸಾಧ್ಯತೆ ಇದೆ ಕಾಂಗ್ರೆಸ್ಸು ಕಾಂಗ್ರೆಸ್ಸಿಗರು ಈಗ ಹೇಳಿಕೆ ಕೊಡ್ತಿರೋದನ್ನು ನೋಡಿದಾಗ ಸಂಚಿನ ಮಾಹಿತಿ ಅವರಿಗಿರ್ಬೋದು ಅಥವಾ ಸಂಚಿನ ಭಾಗವೇ ಅವರಾಗಿರ್ಬೋದು ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಇದು ಧಾರ್ಮಿಕ ಕಾರ್ಯಕ್ರಮ ಆಗಿದೆ ಹೋಗ್ಬೋದಿತ್ತು ಧಾರ್ಮಿಕ ಗುರುಗಳು ಅದನ್ನು ಉದ್ಘಾಟನೆ ಮಾಡಿದರೆ ಹೋಗ್ಬೋದಿತ್ತು ಅದೇ ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಂತಲೂ ಕೂಡ ಹೇಳಿ ನೋಡಿ ಏನಾಗಿದೆ ತಾನು ಮಾಡೋಲ್ಲ ಮಾಡೋರಿಗೆ ಬಿಡಲ್ಲ ಅನ್ನೋದು ಕಾಂಗ್ರೆಸ್ ನೀತಿ ಅವರು ಹಿಂದೆ ಸೋಮನಾಥ ದೇವಾಲಯದ ಪುನರುತ್ಥಾನ ಆಗೋ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೋಗ್ ಹೋಗ್ಲಿಕ್ಕೆ ಹೊರಟಾಗ ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಹೋಗಬಾರ್ದು ಅಂತ ಹೇಳ್ತಾರೆ ಬಾಬು ರಾಜೇಂದ್ರ ಅವರು ಧಿಕ್ಕರಿಸಿ ಹೋಗ್ತಾರೆ ಈ ಕಾಂಗ್ರೆಸ್ ನೀತಿಯು ಹಾಗೇನೆ ಅವ್ರು ತಾವು ಮಾಡಲಿಲ್ಲ ಮಾಡ್ತಿರೋರು ನೋಡಿ ಸಹಿಸೋಕ್ಕಾಗ್ತಿಲ್ಲ ಇದು ಅವ್ರ ನೀತಿ ಮೋದಿಗೆ ಮೋದಿಯವರ ಧರ್ಮವೇ ಗೊತ್ತಿಲ್ಲ ಅಮಿತ್ ಶಾ ಅವರ ಧರ್ಮವೂ ಸಹ ಗೊತ್ತಿಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಸನಾತನ ಧರ್ಮ ಏನು ಅಂತ ಅನ್ನೋದನ್ನು ಕಾಂಗ್ರೆಸ್ನವರಿಗೆ ಹೇಳ್ಕೊಡ್ತೀವಿ ಬರಲಿ ಸನಾತನ ಧರ್ಮ ಅಂತ ಹೇಳಿದ್ರೆ ಸರ್ವೇ ಸುಖಿನೋ ಭವಂತು ಸನಾತನ ಧರ್ಮ ಅಂದರೆ ಜಾತಿ ಜಾತಿ ಎತ್ಕಟ್ಟದಲ್ಲ ಯುವನಾರವ ಇವನಾರವ ನೆಂದೆಣಿಸಯ್ಯ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರೋದು ಸನಾತನ ಧರ್ಮ ಅಂತಂದರೆ ದಲಿತರ ಮೀ ಅನುದಾನವನ್ನು ತೆಗೆದು ಅಲ್ಪಸಂಖ್ಯಾತರಿಗೆ ಕೊಡೋದಲ್ಲ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಂಥ ಅನುದಾನವನ್ನು ತೆಗೆದು ಅಲ್ಪಸಂಖ್ಯಾತರಿಗೆ ಕೊಡೋದು ಧರ್ಮ ಅಲ್ಲ